ಹಾಯ್ ಹಲೋ ನಮಸ್ಕಾರ, ರೂಪಾ ವಧ್ವಾಸ್ ರೆಸಿಪಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮಗೆ ಅವಲಕ್ಕಿ ದೋಸೆ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ. ತುಂಬಾ ಸಾಫ್ಟಾಗಿರುತ್ತೆ, ಇದು ಉದ್ದಿನ ದೋಸೆ ಥರಾನೇ ಆಗತ್ತೆ. ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ. ಈಗ ನಾನಿಲ್ಲಿ ಒಂದು ಕಪ್ಪು ವೈಟ್ ರೈಸ್ ತಗೊಂಡಿದ್ದೀನಿ. ಇದನ್ನು ನೆನೆ ಹಾಕ್ಕೊಳ್ಬೇಕೀಗ. ಅದಕ್ಕೆ ಅರ್ಧ ಕಪ್ಪು ದೋಸೆ ಅಕ್ಕಿ, ಕಟ್ ಸಾಂಬಾರು ಅಂತೀವಲ್ವ, ಆ ಅಕ್ಕಿಯನ್ನು ಕೂಡ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ನೆನೆ ಹಾಕ್ಕೊಳ್ಬೋದು. ಈಗ ಇದಕ್ಕೆ 2 ಸ್ಪೂನು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಗಂಟೆಗಳ ಕಾಲ ನೆನೆ ಹಾಕ್ಕೊಳ್ಬೇಕು. ಇದು ನೀರು ಹಾಕ್ತಾ ಇದ್ದೀನಿ, ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ನೆನೆಸ್ಬೇಕು. ಇದನ್ನು ಅಕ್ಕಿ ನೆನೆದಿದೆ ಇವಾಗ, ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು 1/4 ಕಪ್ ಅವಲಕ್ಕಿಯನ್ನು ವಾಶ್ ಮಾಡಿ ಅಕ್ಕಿ ಜೊತೆ ರುಬ್ಬುವಾಗ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ಉದ್ದಿನ ದೋಸೆ ಹಿಟ್ಟಿನ ಥರನೇ ರುಬ್ಬಿಕೊಳ್ಬೇಕು. ನೋಡಿ ಈ ರೀತಿ ಆಗಬೇಕಿದು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಇದನ್ನು ಒಂದು ಹೋಲ್ ನೈಟ್ ಕವರ್ ಮಾಡಿ ಇಟ್ಕೊಳ್ಬೇಕು. ನೋಡಿ ಇವಾಗ ದೋಸೆ ಹಾಕ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಣ್ ಕಣ್ಣು ಬಿದ್ದಿದೆ ನೋಡಿ. ಇದಕ್ಕೀಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಗೆ ಬೇಕಂದರೆ ನಿಮಗೆ ಕೆಂಪಗೆ ಮಾಡ್ಕೊಳ್ಬೋದು ದೋಸೆಯನ್ನು. ಆಯ್ತಿದೆ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಇದು ವೈಟ್ ದೋಸೆ ಮಾಡಿದ್ದೀನಿ, ಇದು ಸ್ವಲ್ಪ ಕಾಯಿಸ್ಕೊಂಡಿದ್ದೀನಿ. ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಳ್ಬೋದು, ತುಂಬಾ ರುಚಿಯಾಗಿರುತ್ತೆ. ಅವಲಕ್ಕಿ ದೋಸೆ ರೆಡಿಯಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.